हेलो फ्रेंड्स, वेलकम टू प्रेमा रेसिपीज। इवत्तिन स्पेशल चित्रान्न अंद्रे लेमन राइस माडोदन्न तोरिस्कोड्ता इदीनि। ई लेमन राइस अल्लि ईरुळ्ळिने आगलि बेळ्ळुळ्ळिने आगलि बळसता इल्ल। देवर नैवेद्यक्कू माड्कोळ्ळबहुदु, बेळगे ब्रेकफास्ट्गू माड्कोळ्ळबहुदु। हागिद्रे इदे रीति नीवु माड्बेका? वीडियोन एल्लू स्किप माड्दीरा? नोडि, नीवु सह माड्कोळ्ळबहुदु। स्टोव मेल प्यान इट्टिदीनि, 3 अथवा 4 टेबल स्पून अष्टु एण्णे हाक्ता इदीनि। एणे ओंदु स्वल्प जास्तिने हाक्कोळ्ळि, चित्रान्न चेन्नागिरुत्ते। ಅರ್ಧ ಕಪ್ಪಷ್ಟು ಕಡಲೆಬೀಜನ ಹಾಕಿ ಚೆನ್ನಾಗಿ ಕೆಂಪಗಾಗೋವರೆಗೂ ಮಿಕ್ಸ್ ಮಾಡ್ತಾ ಫ್ರೈ ಮಾಡೋಣ। ನೋಡಿ ಇಷ್ಟು ಕಲರ್ ಬರಬೇಕು, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 3 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ತಿದ್ದೀನಿ। ಇದು ಮಿಕ್ಸ್ ಮಾಡ್ಕೊಂಡು ನಂತರ 8 ಹಸಿಮೆಣಸಿನಕಾಯನ್ನ ಉದ್ದುದ್ದ ಕಟ್ ಮಾಡಿ ಸೇರಿಸ್ತಿದ್ದೀನಿ। ಹಾಗೆ 4 ಒಣಮೆಣಸಿನಕಾಯನ್ನು ಹಾಕೊಳ್ತಾ ಇದೀನಿ। ಸ್ವಲ್ಪ ಕಾರ್ಕಾರವಾಗಿ ಮಾಡ್ಕೊಂಡ್ರೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಮಾತ್ರ ಹಾಕಿ ಮಿಕ್ಸ್ ಮಾಡ್ಕೊಳ್ಳಬಹುದು। 1 ಟೀಸ್ಪೂನ್ ಅಷ್ಟು ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ। ಒಗ್ಗರಣೆ ಒಂದು ಸ್ವಲ್ಪ ಹೆವಿ ಅಂದ್ರೆ ಸ್ವಲ್ಪ ಜಾಸ್ತಿ ಇಂಗ್ರೆಡಿಯೆಂಟ್ಸ್ ನೇ ಹಾಕಿ ಮಾಡ್ಕೊಂಡ್ರೆ ಚಿತ್ರಾನ್ನನೂ ಆಗಲಿ ಪುಳಿಯೋಗರೆನೆ ಆಗಲಿ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ। ಈಗ ನೋಡಿ, ಹಸಿಮೆಣಸಿನಕಾಯಿ ಎಲ್ಲ ಕ್ರಿಸ್ಪಿಯಾಗಿ ಆಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ। ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿನ ತುರಿದು ಹಾಕೊಳ್ತಾ ಇದೀನಿ। ಬೆಳ್ಳುಳ್ಳಿ ಇದರಲ್ಲಿ ಸೇರಿಸಿಲ್ಲ, ಬರಿ ಶುಂಠಿ ಮಾತ್ರ ಹಾಕೊಂಡಿದ್ದೀನಿ। ನಾವು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕ್ತೀರಾ ಮಾಡ್ತಾ ಇರೋದ್ರಿಂದ ನೀವು ಆರಾಮಾಗಿ ದೇವರ ನೈವೇದ್ಯಕ್ಕೂ ಇದನ್ನ ಮಾಡ್ಕೊಳ್ಳಬಹುದು। ಓಕೆ, ರೆಡಿ ಆಯ್ತು। ಈಗ ಸ್ಟೌವ್ ಆಫ್ ಮಾಡಿ ನಾನು ರೈಸ್ ಅನ್ನು ತಗೊಳ್ತೀನಿ। ನೋಡಿದ್ರಲ್ಲ, ಮೊದಲೇ ನಾನು ಆರೋದಿಕ್ಕೆ ಬಿಟ್ಟಿದ್ದೆ। ಒಂದು ಸ್ವಲ್ಪ ಬೆಚ್ಚಗಿದ್ರೆ ಚೆನ್ನಾಗಿರುತ್ತೆ, ಈ ರೀತಿ ಉದುರುದ್ರಾಗಿ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ। ನಂತರ 2 ನಿಂಬೆ ರಸನ ತಗೊಂಡಿದ್ದೀನಿ, ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ರೈಸಲ್ಲಿ ಸೇರಿಸ್ಕೊಳ್ಳೋಣ। ಮೊದಲೇ ಈ ರೀತಿ ಮಿಕ್ಸ್ ಮಾಡಿ ಹಾಕಿದ್ರೆ ಒಂದು ರೀತಿ ಡಿಫ್ರೆಂಟಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ। ನೋಡಿ, ಎಷ್ಟು ಬೇಕೋ ಅಷ್ಟು ರೈಸ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ। ಹಾಗೆಯೇ ಚಿತ್ರಾನ್ನ ಗೊಜ್ಜನ್ನು ಹಾಕ್ಕೊಳ್ತಿದ್ದೀನಿ, ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ। ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ। ಹಾಗೆ ನೋಡಿ, ತೆಂಗಿನ ತುರಿನ ಸೇರಿಸ್ಕೊಳ್ತಿದ್ದೀನಿ। ತೆಂಗಿನ ತುರಿ ಆಪ್ಷನಲ್, ಬೇಕು ಅನ್ನೋರು ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು। ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ದೇವ್ರ ನೈವೇದ್ಯಕ್ಕಾದರೆ ತೆಂಗಿನ ತುರಿ ಹಾಕ್ಕೊಳ್ಳಿ। ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ತೊಗೊಂಡೋಗ್ತೀನಿ ಅಂದರೆ ತೆಂಗಿನ ತುರಿನ ಸ್ಕಿಪ್ ಮಾಡ್ಕೊಳ್ಳಿ, ಏಕೆಂದರೆ ತೆಂಗಿನ ತುರಿ ಹಾಕಿದ್ರೆ ಚಿತ್ರಾನ್ನ ಕೆಟ್ಟೋಗುತ್ತೆ, ಅದರಿಂದ ನೀವು ಬಾಕ್ಸ್ಗೆ ತೊಗೊಂಡೋಗಬೇಡಿ। ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲೂ ಅಷ್ಟೇ ನಮಗೆ ಬಿಳಿಯನ್ನು ಕಾಣಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ। ಈ ರೀತಿ ಹೆವಿಯಾಗಿ ನಾವು ಒಗ್ಗರಣೆ ಹಾಕ್ಕೊಂಡ್ರೆ ಇದಕ್ಕೆ ಸೈಡ್ ಡಿಶೇ ನಮಗೆ ಬೇಕಾಗಲ್ಲ, ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತಲ್ವ, ಆಗ ರುಚಿ ತುಂಬ ಚೆನ್ನಾಗಿರುತ್ತೆ। ಸಾಮಾನ್ಯವಾಗಿ ಎಲ್ಲರೂ ಈರುಳ್ಳಿ ಇಲ್ಲ ಅಂದರೆ ಚಿತ್ರಾನ್ನನೇ ಮಾಡಲ್ಲ ಅಲ್ವಾ, ಆದರೆ ಈ ರೀತಿ ಒಂದ್ಸಲ ಮಾಡಿದ್ರೆ ನೀವು ಯಾವಾಗಲೂ ಈರುಳ್ಳಿ ಹಾಕ್ಕೊಳ್ಳೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ। ಹಾಗೆ ಇದೇ ಮೆಥಡಲ್ಲೇ ನೀವು ಮಾವಿನಕಾಯಲ್ಲೂ ಚಿತ್ರಾನ್ನ ಮಾಡ್ಬೋದು ಅಥವಾ ಹಿರಳೆಕಾಯಲ್ಲೂ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ। ನೋಡಿ, ಈ ಜಾಗದಲ್ಲಿ ರುಚಿ ನೋಡಿ, ಏನು ಕಡಿಮೆ ಇದೆಯೋ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಉಪ್ಪು ಕಡಿಮೆ ಇದೆ ಅದರಿಂದ ನಾನು ಸೇರಿಸ್ಕೊಳ್ತಾ ಇದ್ದೀನಿ। ನಿಮಗೆ ಹುಳಿ ಕಡಿಮೆ ಇದ್ರೂ ನಿಂಬೆ ರಸ ಈ ಜಾಗದಲ್ಲಿ ಸೇರಿಸ್ಕೊಳ್ಬೋದು, ಖಾರ ಕಡಿಮೆ ಇದ್ದರೆ ಒಂದು ಸ್ವಲ್ಪ ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು। ನೋಡಿ, ಈ ರೀತಿ ಬೆಳಗ್ಗೆ ನಮಗೆ ಟೈಮ್ ಇಲ್ದಿದ್ದಾಗ ಫಟ್ ಅಂತ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದಲ್ವಾ, ಯಾವುದನ್ನು ಕಟ್ ಮಾಡೋ ಕೆಲಸ ಇಲ್ಲ। ಹಸಿಮೆಣಸಿನ್ಕಾಯಿ 1-4 ಕಟ್ ಮಾಡ್ಕೊಂಬಿಟ್ರೆ ಫಟಾಫಟ್ ಅಂತ ಮಾಡ್ಕೊಳ್ಬೋದು। ಈಗ ನೋಡಿ, ನಾನು ತಟ್ಟೆನಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ। ವಾವ್, ನೋಡ್ತಿದ್ರೆ ನಿಮಗೂ ಮಾಡ್ಕೊಳ್ಬೇಕು ಅನ್ನಿಸ್ತಿದೆ ಅಲ್ವಾ? ಖಂಡಿತ ಅನಿಸುತ್ತೆ, ಏಕೆ ಅಂದರೆ ನೋಡ್ತಾ ಇದ್ರೆ ನನಗೆ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ। ನೀವು ಸಹ ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ, ಖಂಡಿತ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ। ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನು ಕ್ಲಿಕ್ ಮಾಡಿ, ಆಲ್ ಅಂತ ಕೊಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।